ಸತ್ಯ. ಮಂಡ್ಯಕ್ಕೆ ಬಂದು ತುಂಬ ಸಂತೋಷ ಆಗಿದೆ, ಬಹಳ ಆನಂದ ಆಗಿದೆ. ಕರ್ನಾಟಕ ಸಂಘದ ಈ ಒಂದು ಸರಸ್ವತಿ ಹಿರಿಯ ಸನ್ನಿಧಿಯಲ್ಲಿ ನಾನಿದ್ದೀನಿ. ಇಂಥ ಪ್ರಾಜ್ಞಾ ಬಂಧುಗಳನ್ನ ನೋಡಿ ನನಗೆ ಸಂತೋಷ ಆಯಿತು. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾನು ಶುಭಶ್ರೀ ಅವರ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಅದು ಬಹಳ ಇತ್ತೀಚೆಗೆ ನನಗೆ ಪರಿಚಯ ಆಗಿತ್ತು, ಆದರೆ ಎಷ್ಟೋ ವರ್ಷಗಳೊಂದು ಬಾಂಧವ್ಯ ಇದೆ ಅನ್ನುವಂಥ ಒಂದು ಭಾವನೆ ನನಗೆ ಮೂಡಿತು. ಏನು ಅದ್ಭುತ ಪ್ರತಿಭೆ, ನಿಜವಾಗಿ ಹೇಳ್ತೀನಿ, ಒಂದು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕ ಇವರು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಇವ್ರಿಗೆ ಹೇಳಿದ್ದೆ ನಾನು, ನಿಮ್ಮ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವವನ್ನು ನಾನು ಪಡ್ಕೊಂಡಿದ್ದೇನೆ. ಒಳ್ಳೆ ಮಾಡಿ, ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನನಗೆ ಇನ್ನೊಂದು ಖುಷಿ ಇರುತ್ತೆ, ಮುರಳಿ ನನ್ನ ಪುಟ್ಟ ತಮ್ಮ, ಅವರು ಅದ್ಭುತ ಪ್ರತಿಭೆ, ಅದೊಂದು ಅದೊಂದು ವಿಶೇಷ ಪ್ರತಿಭೆ. ಅವ್ರ ಬಗ್ಗೆ ಹೇಳಿಕೊಂಡು ಇಡೀ ದಿನ ಹೇಳ್ಬೋದು. ನಾನು ನನ್ನ ಮತ್ತು ಅವ್ರ ಬಾಂಧವ್ಯ ಒಂದು 25-30 ವರ್ಷಗಳ ಬಾಂಧವ್ಯ ಇದೆ ನಮಗೆ. ನಾನು ದಕ್ಷಿಣ ಕನ್ನಡದಲ್ಲೇ ಬಂದವನು, ಬೆಂಗಳೂರಿಗೆ ಬಂದವನು, 32 ವರ್ಷ ಆಯಿತು. ಈ ಎಸ್ ಡನ್ ಇಸ್ ಸೋ ಬ್ಯೂಟಿಫುಲಿ, ಯಾಕೆಂದರೆ ಅವರಿಗೆ ಆ ಸಾಹಿತ್ಯವನ್ನು ಅನುಭವಿಸಿಕೊಟ್ಟು ಅದಕ್ಕೆ ಸರಿಯಾಗಿ ರಾಗ ಸಂಯೋಜನೆ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅವರು ಚೆನ್ನಾಗಿ ಹಾಡ್ತಾರೆ, ಉಳಿದ ಒಳ್ಳೆ ಗಾಯಕ ಗಾಯಕಿ ಹಾಡಿಸಿದ್ದಾರೆ. ಎಕ್ಸಲೆಂಟ್ ಜಾಬ್ ಮುರಳಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನೀವು ಬಂಧುಗಳು ನೋಡಿದ್ರೆ ಏನು, ಇವ್ರನ್ನ ಎಲ್ಲ ಸಾಧಕರನ್ನು ನೋಡ್ತಾ ಇದ್ದೆ ನಾನು. ಮಂಜುಳಾ ಮೇಡಮ್ ನೋಡಿ ಭಾಳ ಆನಂದ ಆಯಿತು. ಶಂಕರಗೌಡರ ಬಗ್ಗೆ ನಾನು ಭಾಳ ಮೊದಲೇ ಕೇಳಿದವ್ರು, ನನಗಿವತ್ತು ಅವರನ್ನು ಮೀಟ್ ಮಾಡಿ ಆನಂದ ಆಯಿತು ಸರ್. ನಿಮ್ಮ ಉಪಸ್ಥಿತಿ ಒಂದು ಕಾರ್ಯಕ್ರಮ ವಿಶೇಷ ಬೆರಗನ್ನು ನೀಡಿದೆ. ಶಿವಪ್ರಕಾಶ್ ಜಿ, ನಿಮ್ಮ ಎಲ್ಲ ಯೋಜನೆಗಳು ನಿತ್ಯೋತ್ಸವವಾಗಿ ಅಂತ ಹಾರೈಸ್ತೇನೆ. ಮಂಡ್ಯ ಅಂದರೆ ಅದು ಸಂಸ್ಕೃತಿಯ ನಾಡು ಕೂಡ. ಮಂಡ್ಯದ ಜನ ಹೇಳ್ತಾರೆ ಹೊರಟು ಅಂತ, ನನಗಂತೂ ಹೊರಟು ಅಂತ ಯಾವಾಗಲೂ ಅನಿಸಲಿಲ್ಲ. ಅಷ್ಟು ಪ್ರೀತಿ ತುಂಬಿದೆ ಇಲ್ಲಿ, ಆ ಹೊರಟ ಭಾಷೆಯಿಂದ ಕೂಡ ಒಂದು ಅಷ್ಟು ಪ್ರೀತಿ ಇದೆ ಅಂತ ಅಂಬರೀಷ್ ಅಣ್ಣದ ಮಾತನ್ನು ಕೇಳಿ ಹೇಳಿದರು. ಅವರು ನನಗೆ ಅಭ್ಯನಾಗಿದ್ದರು. ಇದೆಲ್ಲ ಸಜ್ಜನರು ಸಾಂಸ್ಕೃತಿಕವಾಗಿ ದೊಡ್ಡ ಸಾಧನೆ ಮಾಡಿದಂಥ ಒಂದು ಮಂಡ್ಯ ಇದು. ಶುಭಶ್ರೀ ಅವರು ಐ ಥಿಂಕ್ ಶೀಸ್ ಅ ರೋಲ್ ಮಾಡೆಲ್. ಅವರೊಬ್ಬ ರೋಲ್ ಮಾಡ್, ನನಗೆ ಯಾವುದೇ ಸ್ವಾರ್ಥ ಇಲ್ಲದೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ಮೊದಲುಗಳೇ. ಅವರು ಇತ್ತೀಚೆಗೆ ಅವರು ವ್ಯಾಖ್ಯಾನ ಮಾಡಿದ್ರು, ನೋಡಿ ಗಮಕಕ್ಕೆ ವ್ಯಾಖ್ಯಾನ ಮಾಡಿದ್ರು ನೋಡಿದ್ರು ಸತ್ಯನ ಅವರು, ಇಷ್ಟು ಬ್ಯೂಟಿಫುಲ್. ಅವ್ರ ಆ್ಯಂಕರಿಂಗ್ ನೋಡಿ ನಾನು ಅಭಿಮಾನಿ ಆಗಿದ್ದು ಫಸ್ಟ್. ಆಮೇಲೆ ಅವ್ರ ಸಾಹಿತ್ಯದೆಲ್ಲ ಗೊತ್ತಾಯ್ತು ನನಗೆ, ಕಳಿಸ್ತಾ ಇರ್ತಾರೆ, ನನಗೆ ಸಂತೋಷ ಪಡ್ತೀನಿ. ಸಾಹಿತ್ಯ ಇರ್ಬೋದು, ಹಾಡುಗಳು, ಲೇಖನಗಳಿರ್ಬೋದು. ಒಂದು ಕಾಫಿ ಬಗ್ಗೆ ಬರ್ತಿದ್ದಾರೆ ಅವ್ರು, ಎಷ್ಟೊಂದು ಕಾಫಿ ಬಗ್ಗೆ ಇಷ್ಟು ಬರಿಬೋದ, ಒಂದೊಂದು ವಿಷಯಗಳು ಮೈನ್ಯೂಟ್ ಡೀಟೇಲ್ಸ್ ಅನ್ನು ನೋಡಿ ಬರೀತಾರಲ್ಲ, ಅವ್ರಿಗೆ ಏನು ಶಕ್ತಿ ಅದು, ಆ ಪದ ಪ್ರಯೋಗಗಳು ಅದ್ಭುತಮ್ಮ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಆ್ಯಂಕರಿಗೆ ಆಗಲಿ, ನಿಮ್ಮ ಸಾಹಿತ್ಯ ಎಲ್ಲವನ್ನು ನಿಮ್ದು ಅದ್ಭುತವಾಗಿ, ಇಷ್ಟು ಜನರ ಆಶೀರ್ವಾದ ಮಾತ್ರಲ್ಲ, ಲಕ್ಷಾಂತರ ಅಭಿಮಾನಿಗಳು ನಿಮಗಿದ್ದಾರೆ. ದೇವರು ನಿಮ್ಮನ್ನು ಯಾವತ್ತು ಚೆನ್ನಾಗಿರಲಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನ ಶುಭ ಹಾರೈಕೆಗಳು. ದೇವ್ರು ಒಳ್ಳೇದು ಮಾಡಲಿ. ಇವತ್ತು ನಾನು ಇಷ್ಟೇ ಹೇಳೋದು, ಭಾರತೀಯ ಸಂಸ್ಕೃತಿ ಮೂಲ ಇರುವಂಥದ್ದೇ ಭಕ್ತಿಯಲ್ಲಿ ಮತ್ತು ಪ್ರೀತಿಯಲ್ಲಿ ಮತ್ತು ನೀತಿಯಲ್ಲಿ. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್, ಭಗವಂತ ಒಬ್ಬರೇ, ನಾಮ ಹಲವು, ಎಲ್ಲರನ್ನ ಪ್ರೀತಿಸೋಣ. ಈ ಕ್ಷಣ ಮಾತ್ರ ಸತ್ಯ ನಮಗೀಗ, ನೆಕ್ಸ್ಟ್ ಮೂಮೆಂಟ್ ಏನಂತ ಗೊತ್ತಿಲ್ಲ. ಇರುವ ಕ್ಷಣದಲ್ಲಿ ಎಲ್ಲರೂ ಪ್ರೀತಿಸೋಣ. ಇದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟ ಸಂಸ್ಕಾರ, ಆ ಪ್ರೀತಿಯ ಸಂಸ್ಕಾರ, ಭಕ್ತಿಯ ಸಂಸ್ಕಾರ. ನೋಡಿ, ಕೃಷ್ಣನಿಗೆ ಶರಣಾಗಿ ಬಿಟ್ಟಿದ್ದಾರೆ ನಮ್ಮ ಶುಭಶ್ರೀಯರು. ನಾವು ಮಾಡೋ ಕೆಲಸದಲ್ಲಿ ಭಕ್ತಿ, ಗುರುಗಿರಿಗೆ ಭಕ್ತಿ, ಮಾತ್ರ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ನಮ್ಮ ಸಂಸ್ಕೃತಿ ಭಕ್ತಿ. ಇದೆಲ್ಲ ಇದು ನೀತಿ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಕ್ತಿ, ಪ್ರೀತಿ, ನೀತಿಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದು ಕನ್ನಡದ ಸಂಸ್ಕೃತಿ, ಅದು ಶುಭಶ್ರೀಯವರ ಸಂಸ್ಕೃತಿ, ಮತ್ತು ಇಲ್ಲಿರೋ ಎಲ್ಲ ಬಂಧುಗಳ ಸಂಸ್ಕೃತಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಾನು ಸ್ವಲ್ಪ ಕಾರ್ಯಕ್ರಮದ ಒತ್ತಡದಲ್ಲಿ ಇದ್ದೀನಿ, ನಿಮ್ಮ ಪರ್ಮಿಷನ್ ತಗೊಂಡು ಹೋಗ್ತೀನಿ. ಅದು ಖಂಡಿತ ನೀವು ಕ್ಷಮಿಸ್ರಿ ಅಂತ ನಾನು ಭರವಸೆ ಇದೆ. ಎಲ್ಲ ಅನಿವಾರ್ಯವಾಗಿ ಹೋಗಲೇಬೇಕಾಗಿದೆ. ಎಲ್ಲರಿಗೂ ಶುಭವಾಗಲಿ. ಹೀಗೆ ಮುಂದೆ ಮುಂದೆ ಸಾಗೋಣ. ಮಂಡ್ಯದ ನನ್ನ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗ್ತದೆ. ನಾನು ನಿಮ್ಮ ಒಂದು ಕುಟುಂಬದಲ್ಲಿ ನಾನು ಸೇರಿಕೊಂಡಿದ್ದೀನಿ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಅದೇ ಗೀತೆ ಚೆನ್ನಾಗಿರುತ್ತೆ. ಆ ದೈವ ತಂದ ಬರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ಬರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಈ ಆನಂದ ಸಾಗರ ಹೀಗೆ ಆನಂದ ಸಾಗ್ತಾ ಇದ್ದೆ. ಒಂದು ಹಾಡನ್ನ ಹಾಡಲೇಬೇಕು ನಾನು. ಬಹಳ ಖುಷಿ ಕೊಟ್ಟ ಸಹ ಹಾಡು ಒಂದು ನನಗೆ, ನಮ್ಮ ಶುಭಶ್ರೀಯವರ ರಚನೆ. ಜೋರಾಗಿ ಚಪ್ಪಾಳೆ ಕುಡಿಯೋರು ಇನ್ನೊಂದು ಸಹ. ದೇವ ದೇವ ನಿನಗೆ ಶರಣು, ನನ್ನದೆಲ್ಲವೂ ನಿನ್ನದು. ಕಣ್ಣ ಪೊರಿಯ
ಹರಿದು ನೀನು ಒಳಗೆ ಕಾಂತಿಯ ತುಂಬಿಸು. ದೇವ ದೇವ ನಿನಗೆ ಶರಣು, ನನ್ನದೆಲ್ಲವೂ ನಿನ್ನದು, ನನ್ನದೆಲ್ಲವೂ ನಿನ್ನದು. ಕಣ್ಣ ಪೊರೆಯ ಹರಿದು ನೀನು ಒಳಗೆ ಕಾಂತಿಯ ತುಂಬಿಸು, ಒಳಗೆ ಕಾಂತಿಯ ತುಂಬಿಸು. ಮನದ ಹಮ್ಮನು ತೂರಿ ಹಾರಿಸಿ ಎನ್ನ ಹಗುರ ತೇಳಿಸು. ಮನದ ಹಮ್ಮನು ತೂರಿ ಹಾರಿಸಿ ಎನ್ನ ಹಗುರ ತೇಳಿಸು. ಅತ್ತ ಇತ್ತ ಹರಿವ ಚಿತ್ತವ ನಿನ್ನ ಪ್ರೀತಿಗೆ ನಿಲುಕಿಸು, ನಿನ್ನ ಪ್ರೀತಿಗೆ ನಿಲುಕಿಸು, ನಿನ್ನ ಪ್ರೀತಿಗೆ ನಿಲುಕಿಸು. ದೇವ ದೇವ ನಿನಗೆ ಶರಣು. ಹೂವು ಮಂತ್ರದ ಹೊದಿಕೆ ಜಾರಿಸಿ, ಹೂವು ಮಂತ್ರದ ಹೊದಿಕೆ ಜಾರಿಸಿ, ನನ್ನ ಒಳಗೆ ಸೇರಿಕೋ, ನನ್ನ ಒಳಗೆ ಸೇರಿಕೋ. ಕಲ್ಲಿನೊಳಗಿ ನಿನ್ನ ಬಿಡಿಸಿ, ಕಲ್ಲಿನೊಳಗಿ ನಿನ್ನ ಬಿಡಿಸಿ ಎನ್ನ ಹೃದಯದೆ ನಿರೂಪಿಸು, ಎನ್ನ ಹೃದಯದೆ ನಿರೂಪಿಸು. ದೇವ ದೇವ ನಿನಗೆ ಶರಣು, ನಿನಗೆ ಶರಣು. ಎಲ್ಲ ಎಲ್ಲೆಯ ಗಾಳಿಗೊಪ್ಪಿಸಿ ಒಲವ ಧಾರೆ ಹರಿಸಿ ಬಿಡು. ಜೀವ ದೇವ, ಜೀವ ದೇವ, ಜೀವ ದೇವ, ಜೀವ ದೇವ, ನಾನು ನೀನು ಬೇರೆ ಏನು, ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು, ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು, ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು. ಅದ್ವೈತದ ಸುಂದರವಾದ ಉತ್ಕಟ ಸ್ಥಿತಿಗೆ ಹೋಗಿದ್ದಾರೆ ನಮ್ಮ ಶಿವಶ್ರೀಯವರು. ಆ ಕೃಷ್ಣ ಒಳ್ಳೇದು ಮಾಡಲಿ, ನಮ್ಗೆಲ್ಲರಿಗೂ ಸನ್ಮಂಗಲವನ್ನ ಉಂಟು ಮಾಡಲಿ. ಈ ದಿವಸ ಇಲ್ಲಿ ನಾನು ಕಳೆದ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಸವಿದಿದ್ದೀನಿ. ಐ ವಿಲ್ ಡೆಫಿನೆಟ್ಲಿ ಚೆರಿಶ್ ದ ಸ್ವೀಟ್ ಮೆಮರೀಸ್ ಆಫ್ ಟುಡೇಸ್ ಫಂಕ್ಷನ್ ಫಾರ್ ಎ ವೆರಿ ಲಾಂಗ್ ಟೈಮ್. ಇಂಥ ಒಂದು ಪ್ರೀತಿಯ ವಾತಾವರಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸನ್ಮಂಗಲವಾಗಲಿ. ನನ್ನ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ ಪ್ರೀತಿಯಿಂದ ಬರಮಾಡಿಕೊಂಡ ಶುಭಶ್ರೀಯವರಿಗೆ ಶರಣು, ಧನ್ಯವಾದ, ನಮಸ್ಕಾರ. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ನಾನು ನೀವು ಬೇಡ ಅಂದರೂ ಮಂಡ್ಯಕ್ಕೆ ಬಂದೇ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ಸಾರನ್ನೆಲ್ಲ ತುಂಬ ಮಾತಾಡಿಸೋದಿದ್ದಾನೆ, ಇನ್ನೊಂದ್ಸಲ ನಿಮ್ಮನ್ನೆಲ್ಲ ಇನ್ನೊಂದ್ಸಲ ನೋಡೋ ಅವಕಾಶ ಆಗಲಿ ನನಗೆ ಅಂತ ಹರಿಸ್ತೀನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಕನ್ನಡ ತಾಯಿ ಭುವನೇಶ್ವರಿಗೆ ಜೈ, ತಾಯಿ ಭುವನೇಶ್ವರಿಗೆ ಜೈ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.